Achalabharathi presents Pygmalion Vanasuma. Poetry. The Little Busy Bee. Isaac Watts. The bee is always busy. It builds the hive very skillfully and stores sweet honey in it. Like the bee, we too must be busy and always do useful work. ಮಕ್ಕಳೇ, ಚಿತ್ರದಲ್ಲಿ ಕಾಣಿಸ್ತಿದೆ ನೋಡಿ, ವಾಟ್ ಇಸ್ ದಟ್? ದಟ್ ಇಸ್ ಅ ಹನಿ ಬೀ ಅಲ್ವಾ? ಎಷ್ಟೊಂದು ಬೀಸ್ ಇದೆ ನೋಡಿ ಚಿತ್ರದಲ್ಲಿ. ಹೌದು, ಇರೋ ಜಾಗ ಅದೇನದು? ಜೇನುಗೂಡು. ಹೌದು, ಬೀಹೈವ್ ಅಂತ ಹೇಳ್ತೀವಿ ಅಲ್ವಾ. ದ ಬೀ ಈಸ್ ಆಲ್ವೇಸ್ ಬಿಸಿ. ಜೇನು ನೊಣಗಳು ಅಲ್ವಾ ಬೀ ಅಂದ್ರೆ, ಈಸ್ ಆಲ್ವೇಸ್ ಬಿಸಿ. ಯಾವಾಗ್ಲೂ ಕಾರ್ಯಮಗ್ನವಾಗಿರುತ್ತವೆ ಅವು. ಇಟ್ ಬಿಲ್ಡ್ಸ್ ದ ಹೈವ್ very skillfully and stores sweet honey in it. It builds. Builds andreno kattadu anta alva. Yenen kattate? The hive. Illi beehive alva. Very skillfully andre tumba chanakshatanadinda, tumba chanagi, tumba dakshateinda kattatve. Katti en madatve? And ಸ್ಟೋರ್ಸ್. ಸ್ಟೋರ್ಸ್ ಅಂದ್ರೆ ಏನು? ಶೇಖರಿಸಿ ಇಡೋದು. ಏನನ್ನು ಶೇಖರಿಸಿಡತ್ವೆ? ಸ್ವೀಟ್ ಹನಿ. ಸ್ವೀಟ್ ಅಂದರೆ ಸಿಹಿ, ಸಿಹಿಯಾಗಿರುವಂಥ ಹನಿ. ಎಲ್ರಿಗೂ ಗೊತ್ತಲ್ವಾ, ಹನಿ ಅಂದರೆ ಜೇನುತುಪ್ಪ. ಇಲ್ಲಿ ಹೇಳ್ತಾ ಇದ್ದಾರೆ, ಗೊತ್ತಾಯ್ತಲ್ವಾ ನಿಮಗೆ, ಜೇನು ನೊಣಗಳು ಯಾವಾಗಲೂ ವ್ಯಸ್ತವಾಗಿರುತ್ತವೆ, ಕಾರ್ಯಮಗ್ನವಾಗಿರುತ್ತವೆ. ಅವು ತಮ್ಮ ಗೂಡನ್ನು, ಜೇನು ಗೂಡನ್ನು ತುಂಬ ಚೆನ್ನಾಗಿ, ತುಂಬ ದಕ್ಷತೆಯಿಂದ, ಚಾಣಾಕ್ಷತನದಿಂದ ಕಟ್ಟಿ ಅದರೊಳಗೆ ತುಂಬ ಸಿಹಿಯಾದಂಥ ಜೇನುತುಪ್ಪವನ್ನು ಶೇಖರಿಸಿ ಇಡತ್ವೆ. ಲೈಕ್ ದ ಬೀ, ವಿ ಟೂ ಮಸ್ಟ್ ಬಿ ಬಿಸಿ ಆ್ಯಂಡ್ ಆಲ್ವೇಸ್ ಡೂ ಯೂಸ್ಫುಲ್ ವರ್ಕ್. ಲೈಕ್ ದ ಬೀ ಅಂದರೆ ಈ ಜೇನು ನೊಣಗಳ ಥರ ನಾವು ಕೂಡ, ವಿ ಟೂ ಮಸ್ಟ್ ಬಿ ಬಿಸಿ. ಯಾವಾಗಲೂ ಕಾರ್ಯಪ್ರವೃತ್ತರಾಗಿರಬೇಕು ಆ್ಯಂಡ್ ಆಲ್ವೇಸ್ do useful work. ಅಷ್ಟೇ ಅಲ್ಲ, ಉಪಯೋಗ ಆಗುವಂಥ ಉಪಯುಕ್ತ ಕೆಲಸಗಳನ್ನು ಮಾಡಬೇಕು. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್. ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ was the Diwan of Mysore State. ಮಕ್ಕಳೇ, ಇಲ್ಲಿ ನಾವು ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ಓದ್ತಾ ಇದ್ದೀವಿ. ಸೊ ಹೂ ವಾಸ್ ಸರ್ ಎಂ ವಿಶ್ವೇಶ್ವರಯ್ಯ? ಎಸ್, ಹೀ ವಾಸ್ ದ ದಿವಾನ್ ಆಫ್ ಮೈಸೂರು ಸ್ಟೇಟ್. ಚಿಲ್ಡ್ರನ್, ಯು ಸೀ ಅ ಮ್ಯಾಪ್ ಟು ಯುವರ್ ರೈಟ್, ಇಸ್ಂಟ್ ಇಟ್? ಏನು ಬರ್ತಿದೆ ಅದರಲ್ಲಿ? ಮೈಸೂರು ಕಿಂಗ್ಡಮ್ ಅಂತ ಬರ್ತಿದೆ. ಮೈಸೂರು ಕಿಂಗ್ಡಮ್ ಅಂದರೆ ಮೈಸೂರು ರಾಜ್ಯ. ಅದರ ನಕ್ಷೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ? ಅದು ಮುಂಚೆ ಇದ್ದಿದ್ದು, ನಮಗೆ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಈ ಥರ ಮೈಸೂರು ಸ್ಟೇಟ್ ಅಂತ ಇತ್ತು. ಆ ಮೈಸೂರು ಸ್ಟೇಟನ್ನ ದಿವಾನ್ ಆಗಿದ್ರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯ ಅವರು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಚಿತ್ರ, ಇದು ಸರ್ ಎಂ ವಿಶ್ವೇಶ್ವರಯ್ಯನವರ ಚಿತ್ರ. ಆದರೆ ಇದು ಅವರು ಚಿಕ್ಕೋರಾಗಿದ್ದಾಗಿನ ಚಿತ್ರ. ಆಯ್ತಾ? As a student, he earned money by giving tuition to students and paid his school fees. As a student, student adre gottalva, vidyarthi agiddaga, he earned money. Avaru money andre duddu, earn andre sampadne madodu. Hege sampadne martta idru duddu? By giving tuition to students. Avare vidyarthi
ಆದರೂ ಕೂಡ ಅವರು ಇತರ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಪಾಠ ಹೇಳಿಕೊಟ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದ್ರು. ಹಾಗೆ ಸಂಪಾದಿಸಿದ ದುಡ್ಡನ್ನ ಏನ್ ಮಾಡ್ತಾ ಇದ್ರು, ಅಂಡ್ ಪೇಡ್ ಹಿಸ್ ಸ್ಕೂಲ್ ಫೀಸ್. ಆ ದುಡ್ಡಿಂದ ತಮ್ಮ ಶಾಲೆಯ ಖರ್ಚನ್ನ ಅವರು ಭರಿಸ್ತಾ ಇದ್ರು. He made a name as chief engineer and later as Diwan of Mysuru. ಮಕ್ಕಳ ಕಾಣಿಸ್ತಾ ಇದೆ ನೋಡಿ ಚಿತ್ರ. ಇವರು ಹಿ ಮೇಡ್ ಅ ನೇಮ್, ಅವರು ಹೆಸರು ಗಳಿಸಿದ್ರು. ಏನಾಗಿ ಚೀಫ್ ಇಂಜಿನಿಯರ್ ಆಗಿ ಮೊದಲನೇದಾಗಿ ಅವರು ಹೆಸರು ಗಳಿಸಿದ್ರು. ಆ್ಯಂಡ್ ಲೇಟರ್ ನಂತರ ಆಸ್ ದಿವಾನ್ ಆಫ್ ಮೈಸೂರು, ಮೈಸೂರಿನ ದಿವಾನರಾಗಿ ಅವರು ಹೆಸರನ್ನ ಗಳಿಸಿದ್ರು. He was always busy in some useful work or the other. He used to work for more than 10 hours. He was always busy. ಇವರು ಕೂಡ ಯಾವಾಗಲೂ ಕಾರ್ಯದಲ್ಲಿ ಮಗ್ನರಾಗಿರ್ತಾ ಇದ್ರು. ಯಾವ ಥರ ಕಾರ್ಯ? ಇನ್ ಸಮ್ ಯೂಸ್ಫುಲ್ ವರ್ಕ್ ಆರ್ ದ ಅದರ್. ಯೂಸ್ಫುಲ್ ವರ್ಕ್ ಅಂದರೆ ಉಪಯೋಗ ಆಗೋ ಅಂಥ ಕೆಲಸ, ಅಂಥ ಕೆಲಸದಲ್ಲಿ ಅವರು ಯಾವಾಗಲೂ ತೊಡಗಿರ್ತಾ ಇದ್ರು. ಹಿ ಯೂಸ್ ಟು ವರ್ಕ್ ಫಾರ್ ಮೋರ್ ದ್ಯಾನ್ 10 ಅವರ್ಸ್. ಅಷ್ಟೇ ಅಲ್ಲ, ಅವರು ಮೋರ್ ದ್ಯಾನ್ 10 ಅವರ್ಸ್ ಅಂದರೆ 10 ಗಂಟೆ ಬೆಳಗ್ಗಿಂತ ಹೆಚ್ಚು ಯೂಸ್ ಟು ವರ್ಕ್ ಕೆಲಸ ಮಾಡ್ತಾ ಇದ್ರು. ಹಿ ವಾಸ್ ಪಂಕ್ಚುಯಲ್, ಸೆಲ್ಫ್ ಡಿಸಿಪ್ಲಿನ್ಡ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್. ನೋಡಿ ಮಕ್ಕಳೇ, ಇವೆಲ್ಲ ನಿಮಗೆ ಹೊಸ ಪದಗಳು ಅಲ್ವಾ? ಒಂದೊಂದಾಗಿ ನೋಡೋಣ. ಪಂಕ್ಚುಯಲ್ ಸ್ಪೆಲ್ಲಿಂಗ್ ನೋಡಿ, PUNCTUAL, ಸಮಯಕ್ಕೆ ಸರಿಯಾಗಿ ಬರೋದು ಅಥವಾ ಸಮಯಕ್ಕೆ ತಕ್ಕಂತೆ ಕೆಲಸ ಮಾಡೋದು. ಮುಂದಿಂದು ಸೆಲ್ಫ್ ಡಿಸಿಪ್ಲಿನ್ಡ್. ಡಿಸಿಪ್ಲಿನ್ ಕೇಳಿರ್ತೀರಾ ಅಲ್ವಾ ನೀವು ಶಬ್ದನ? ನೋಡಿ, ಡಿಸಿಪ್ಲಿನ್ ಶಬ್ದ ನೋಡಿರ್ತೀರಾ? ಈಗ ನೋಡಿ, ಸೆಲ್ಫ್ ಡಿಸಿಪ್ಲಿನ್ಡ್, SELF ಹೈಫನ್ ಹಾಕಿದೆ, DISCIPLINED. ಡಿಸಿಪ್ಲಿನ್ ಅಂದ್ರೇನು? ಒಂದು ಶಿಸ್ತು. ಅವರು ತುಂಬ ಶಿಸ್ತಿನವರಾಗಿದ್ದರು. ಬೇರೆಯವರು ತಮಗೆ ಶಿಸ್ತಿನ ಹೇಳ್ಕೊಡ್ಲಿ ಅಥವಾ ಹೇಳಿ ಅಂತ ಕಾಯ್ತಾ ಇರಲಿಲ್ಲ. ಯಾವಾಗಲೂ ತಮ್ಮ ಕರ್ತವ್ಯ ನಿಷ್ಠೆಯಿಂದ, ತಮ್ಮ ದಕ್ಷತೆಯಿಂದ ಅವರು ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ರು. ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಅಂದರೆ ನೇರ ನಡೆ ನುಡಿ ಹೊಂದಿರೋ ಅಂಥವರು. ನೋಡಿ ಸ್ಪೆಲ್ಲಿಂಗ್ ನೋಡಿ, STRAIGHT FORWARD. He lived for 101 years. He was awarded the highest honor, Bharat Ratna. Okay, he lived for 101 years. Nodi, 101 varsha badkidru avaru. He was awarded the highest honor, Bharat Ratna. ನಮ್ಮ ದೇಶದಲ್ಲಿರುವಂಥ ಅತ್ಯಂತ ದೊಡ್ಡ ಸನ್ಮಾನ ಯಾವುದು? ಭಾರತ ರತ್ನ. ಅದನ್ನು ಅವ್ರಿಗೆ ಕೊಡಲಾಗಿತ್ತು. ಮಕ್ಕಳ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಅವ್ರಿಗೆ ಭಾರತ ರತ್ನ ಕೊಡ್ತಾ ಇರುವಂಥ ಚಿತ್ರ. ಪೋಯೆಟ್ರಿ, ದ ಲಿಟ್ಲ್ ಬಿಸಿ ಬೀ, ಐಸಾಕ್ ವಾಟ್ಸ್. The little busy bee. How doth the little busy bee improve each shining hour and gather honey all the day from every opening flower? Children, the name of this poem is The Little Busy Bee. Little andre gottalva putani do. ಬಿಸಿ ಬೀ, ಯಾವಾಗಲೂ ಕೆಲಸದಲ್ಲಿ ಮಗ್ನವಾಗಿರೋ ಅಂಥ ಬೀ ಅಂದರೆ ಜೇನುನೊಣ. ಪದ್ಯ ನೋಡೋಣ. ಹೌ ಡತ್ ದ ಲಿಟ್ಲ್
busy bee, improve each shining hour. How doth? Doth andre does anta navige heltivalla English. Adanna hindin kaaladalli doth anta antaidru. How doth the little busy bee improve each shining hour? Aa putani karyamagna ಜೇನುನೊಣ ಈಚ್ ಶೈನಿಂಗ್ ಅವರ್ ಅಂದರೆ ಬಿಸಿಲಿರೋ ಅಂಥ ಸಮಯ, ಬಿಸಿಲಿರೋ ಅಂಥ ಗಳಿಗೆ ಅಥವಾ ಆ್ಯಕ್ಚುಲಾಗಿ ಅವರ್ ಅಂದರೆ ಗಂಟೆ, ಆದರೆ ಇಲ್ಲಿ ನಾವು ಬೆಳಕಿರೋ ಅಂಥ ಅಥವಾ ಬಿಸಿಲಿರೋ ಅಂಥ ಸಮಯನ ಉಪಯೋಗಿಸ್ಕೊಳ್ಳುತ್ತೆ. ಯಾತಕ್ಕೆ ಉಪಯೋಗಿಸ್ಕೊಳ್ಳುತ್ತೆ? ಆ್ಯಂಡ್ ಗ್ಯಾದರ್ ಹನಿ ಆಲ್ ದ ಡೇ ಫ್ರಮ್ ಎವ್ರಿ ಓಪನಿಂಗ್ ಫ್ಲವರ್. ಏನು ಮಾಡುತ್ತದೋ, ಗ್ಯಾದರ್ ಅಂದರೆ ಸಂಗ್ರಹ ಮಾಡೋದು. ಏನೇನು ಸಂಗ್ರಹ ಮಾಡುತ್ತೆ? ಹನಿ, ಜೇನುತುಪ್ಪನ. ಆಲ್ ದ ಡೇ, ದಿನವೆಲ್ಲ ಶ್ರಮ ವಹಿಸಿ ಅದು ಜೇನುತುಪ್ಪನ ಸಂಗ್ರಹಿಸುತ್ತೆ. ಯಾವುದ್ರಿಂದ? ಫ್ರಮ್ ಎವ್ರಿ ಓಪನಿಂಗ್ ಫ್ಲವರ್, ಅರಳಿರೋ ಅಂಥ ಹೂವು ಅದರಿಂದ ಜೇನನ್ನು ಅದು ಸಂಗ್ರಹಿಸುತ್ತೆ. ಇಲ್ಲಿ ಮಕ್ಕಳೇ ನಾವು ನೋಡಬೇಕಾದ್ದು, ಇದು ಪದ್ಯ ಅಲ್ವಾ, ಹಾಗಾಗಿ ಮುಖ್ಯವಾಗಿ ನಾವೇನು ನೋಡಬೇಕಾಗತ್ತೆ ಹೇಳಿ? ರೈಮಿಂಗ್ ವರ್ಡ್ಸ್ ನೋಡಬೇಕಾಗತ್ತೆ. ನೋಡಿ, ಇದರಲ್ಲಿ ಅವರ್ ಫ್ಲವರ್ ಎರಡು ರೈಮ್ ಆಗತ್ತೆ ಅಲ್ವಾ. How skillfully she builds herself, how neatly she spreads her wax and labors hard to store it well with the sweet food she makes. ಮೊದಲನಾಗಿ ಹಿಂದೆ ಏನು ತಿಳ್ಕೊಂಡ್ವಿ? ಈ ಜೇನೊಣ ಏನು ಮಾಡುತ್ತೆ, ಬೆಳಕಿರೋ ಅಂಥ ಹೊತ್ತಲ್ಲಿ ಕಷ್ಟಪಟ್ಟು ಎಲ್ಲ ಹೂಗಳಿಂದ ಅದು ಮಕರಂದನ ಸಂಗ್ರಹಿಸುತ್ತೆ, ಜೇನನ್ನು ಸಂಗ್ರಹಿಸುತ್ತೆ ದಿನ ಎಲ್ಲ ಅಲ್ವಾ. ಇಲ್ಲಿ ಹೇಳ್ತಾ ಇದ್ದಾರೆ ಹೌ ಸ್ಕಿಲ್ಫುಲಿ ಶಿ ಬಿಲ್ಡ್ಸ್ ಹರ್ ಸೆಲ್. ಅಷ್ಟೇ ಅಲ್ಲ, ಅದೇನು ಮಾಡುತ್ತೆ? ತುಂಬ ದಕ್ಷತೆಯಿಂದ, ಸ್ಕಿಲ್ಫುಲಿ ಅಂದರೆ ತುಂಬ ದಕ್ಷತೆಯಿಂದ ಏನು ಮಾಡುತ್ತೆ? ಬಿಲ್ಡ್ ಅಂದರೆ ಕಟ್ಟೋದು. ಏನನ್ನು ಕಟ್ಟುತ್ತೆ? ಹರ್ ಸೆಲ್. ಸೆಲ್ ಅಂದರೆ ಬಿಹೈವ್ ಇರುತ್ತಲ್ಲ ಜೇನುಗೂಡು, ಅದನ್ನು ಕಟ್ಟುತ್ತೆ. How neatly she spreads her wax. Wax ಅಂದ್ರೆ ಏನು? ಮೇಣ. ಅದು ಎಷ್ಟು ಚೆನ್ನಾಗಿ ತಾನು ಸಂಗ್ರಹಿಸಿದಂತ ಮೇಣನ ಆ ಸೆಲ್ ಒಳಗೆ ಹರಡುತ್ತೆ. ಸ್ಪ್ರೆಡ್ ಅಂದರೆ ಹರಡೋದು. ಆ್ಯಂಡ್ ಲೇಬರ್ಸ್ ಹಾರ್ಡ್ ಟು ಸ್ಟೋರ್ ಇಟ್ ವೆಲ್. ಅಷ್ಟೇ ಅಲ್ಲ, ಲೇಬರ್ಸ್ ಹಾರ್ಡ್ ತುಂಬ ಕಷ್ಟಪಡುತ್ತೆ. ಯಾಕೆ? ಟು ಸ್ಟೋರ್ ಇಟ್ ವೆಲ್. ಆ ಕಟ್ಟಿರುತ್ತಲ್ಲ ಸೆಲ್ಲು, ಅದರಲ್ಲಿ ಶೇಖರಿಸಕ್ಕೆ ತುಂಬ ಶ್ರಮ ಪಡುತ್ತೆ. ಏನನ್ನು ಶೇಖರಿಸುತ್ತೆ? ವಿತ್ ದ ಸ್ವೀಟ್ ಫುಡ್ ಶಿ ಮೇಕ್ಸ್. ತಾನು ತಯಾರಿಸುತ್ತಲ್ಲ ಸಿಹಿ ಪದಾರ್ಥ, ಸಿಹಿ ಆಹಾರ, ಅದನ್ನು ತಾನು ಕಟ್ಟಿದಂಥ ಸೆಲ್ಲಿನಲ್ಲಿ ಶೇಖರಿಸಿಡಕ್ಕೆ ಅದು ಕಷ್ಟಪಡುತ್ತೆ. ಏನು ಹೇಳಿ ಮಕ್ಕಳೇ? ಟೆಲ್ ಮೀ, ವಾಟ್ ಈಸ್ ದ ಸ್ವೀಟ್ ಫುಡ್ ದಟ್ ದ ಹನಿ ಬೀ ಮೇಕ್ಸ್? ಯೆಸ್, ದ ಸ್ವೀಟ್ ಫುಡ್ that is made by the honey bee is, yes, honey alwa, jentuppa ad maado anta sihiyada aahara. Idralli nodi makle, heli nange rhyming words yavdo? Sell, well alwa. In work of labor or of skill I would be busy too, for Satan finds some mischief still for idle hands to do. ಇಲ್ಲಿ ಕವಿ ಹೇಳ್ತಾರೆ, ಇನ್ ವರ್ಕ್ ಆಫ್ ಲೇಬರ್ ಆರ್ ಆಫ್ ಸ್ಕಿಲ್ ಐ ವುಡ್ ಬಿ ಬಿಸಿ ಟೂ. ಕವಿ ಹೇಳ್ತಾರೆ, ನಾನೂ ಯಾವಾಗಲೂ ಕಾರ್ಯಮಗ್ನಾಗಿರೋದಕ್ಕೆ ಇಷ್ಟಪಡ್ತೀನಿ. ಇನ್ ವರ್ಕ್ ಆಫ್ ಲೇಬರ್, ಯಾವುದಾದ್ರೂ ಶ್ರಮ ಇರೋ ಅಂಥ ಕೆಲಸ ಅಥವಾ ತುಂಬ ದಕ್ಷತೆ ಸ್ಕಿಲ್
ಬೇಕಾಗಿರೋ ಅಂತ ಕೆಲಸ. ಅದರಲ್ಲಿ ಐ ವುಡ್ ಲೈಕ್ ಟು ಕೀಪ್ ಮೈಸೆಲ್ಫ್ ಬಿಸಿ, ಅಂದರೆ ಐ ವುಡ್ ಬಿ ಬಿಸಿ ಟೂ. ನಾನು ಯಾವಾಗಲೂ ಕಾರ್ಯಪ್ರವೃತ್ತನಾಗಿರೋಕ್ಕೆ ಇಷ್ಟಪಡ್ತೀನಿ. ಯಾಕೆ? ಫಾರ್ ಸೇಟನ್ ಫೈಂಡ್ ಸಮ್ ಮಿಸ್ಚೀಫ್ ಸ್ಟಿಲ್ ಫಾರ್ ಐಡಲ್ ಹ್ಯಾಂಡ್ಸ್ ಟು ಡೂ. ಇಲ್ಲಿ ಐಡಲ್ ಹ್ಯಾಂಡ್ಸ್, ಐಡಲ್ ಅಂದರೆ ಕೆಲಸ ಇಲ್ಲದೆ ಇರೋ ಅಂಥ ಕೈಗಳು, ಹ್ಯಾಂಡ್ಸ್ ಅಂದರೆ ಕೈಗಳು. ಕೆಲಸ ಇಲ್ಲದೆ ಇರೋ ಅಂಥ ಕೈಗಳಲ್ಲಿ ಏನಾಗುತ್ತೆ? ಸೇಟನ್ ಫೈಂಡ್ ಸಮ್ ಮಿಸ್ಚೀಫ್. ಸೇಟನ್ ಅಂದರೆ ಡೆವಿಲ್, ಕಿಂಗ್ ಆಫ್ ಡೆವಿಲ್. ಅವನೇನು ಮಾಡ್ತಾನೆ, ಯಾವ ಕೈ ಇರಲ್ವೋ ಆ ಕೈಯಲ್ಲಿ ಏನಾದ್ರು ಒಂದು ತರಲೆ ಮಾಡಿಸ್ತಾನೆ. ಮಿಸ್ಚೀಫ್ ಅಂದರೆ ಏನೋ ಒಂದು ತರಲೆ. ಆ ಥರ ನಾವು ಖಾಲಿ ಇದ್ದರೆ, ಕೈಯಲ್ಲಿ ಕೆಲಸ ಇಲ್ಲದೆ ಇದ್ದರೆ, ಆವಾಗ ಅಲ್ಲಿಗೆ ಡೆವಿಲ್ ಅವನು ಬರ್ತಾನೆ. ಅವನು ಬಂದು ನಮ್ಮ ಕೈಲಿ ಮಾಡಬಾರ್ದು ಕೆಲಸಗಳನ್ನು ಮಾಡಿಸ್ತಾನೆ. ಅದಕ್ಕೆ ನಾನು ಆ ಥರ ಕೆಲಸ ಇಲ್ಲದೆ ಇರೋಕ್ಕಿಷ್ಟಪಡಲ್ಲ. ಯಾವಾಗಲೂ ಯಾವುದಾದ್ರೂ ಒಂದು ಕೆಲಸದಲ್ಲಿ ಮಗ್ನರಾಗಿರೋಕ್ಕೆ ಇಷ್ಟಪಡ್ತೀನಿ ಅಂತ ಕವಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳಿ ರೈಮಿಂಗ್ ವರ್ಡ್ಸ್ ಯಾವುದು? ಸ್ಕಿಲ್, ಸ್ಟಿಲ್, ಟು ಡೂ ಅಲ್ವಾ. ಇನ್ ಬುಕ್ಸ್ ಆರ್ ವರ್ಕ್ ಆರ್ ಹೆಲ್ತ್ಫುಲ್ ಪ್ಲೇ, ಲೆಟ್ ಮೈ ಫಸ್ಟ್ ಇಯರ್ಸ್ ಬಿ ಪಾಸ್ಟ್, ದಟ್ ಐ ಮೇ ಗಿವ್ ಫಾರ್ ಎವ್ರಿ ಡೇ ಸಮ್ ಗುಡ್ ಅಕೌಂಟ್ ಅಟ್ ಲಾಸ್ಟ್. ಇಲ್ಲಿ ಕವಿ ಹೇಳ್ತಾರೆ, ಹಿಂದೆ ಏನು ಹೇಳಿದ್ರು, ನಾನು ಸುಮ್ಮನೆ ಸೋಮಾರಿಯಾಗಿರಕ್ಕೆ ಪಡಲ್ಲ, ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸೋಮಾರಿಯಾಗಿದ್ದರೆ ಅಲ್ಲಿ ದೆವ್ವ ಅಥವಾ ಡೆವಿಲ್ ಬರ್ತಾನೆ, ಬಂದು ಏನಾದರೂ ಒಂದು ಆಪತ್ತು ಮಾಡ್ತಾನೆ ಅವನು ಅಂತ ಹೇಳಿದರು ಅಲ್ವಾ. ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಹಾಗಿದ್ರೆ ವ್ಯಸ್ತನಾಗಿರ್ಬೇಕಲ್ಲ, ಕೆಲಸದಲ್ಲಿ ತೊಡಗಿರ್ಬೇಕಲ್ಲ. ಯಾವ ಥರ ಕೆಲಸ? ಇನ್ ಬುಕ್ಸ್ ಆರ್ ವರ್ಕ್ ಆರ್ ಹೆಲ್ತ್ಫುಲ್ ಪ್ಲೇ. ಬುಕ್ಸ್ ಅಂದರೆ ಪುಸ್ತಕಗಳು, ಅಥವಾ ವರ್ಕ್ ಆರ್ ವರ್ಕ್, ವರ್ಕ್ ಅಂದರೆ ಕೆಲಸ, ಆರ್ ಹೆಲ್ತ್ಫುಲ್ ಪ್ಲೇ ಅಥವಾ ಆಟ. ಎಂಥ ಆಟ? ಆರೋಗ್ಯವರ್ಧಕ ಆಟ. ಲೆಟ್ ಮೈ ಫಸ್ಟ್ ಇಯರ್ಸ್ ಬಿ ಪಾಸ್ಟ್, ನನ್ನ ಬಾಲ್ಯದ ದಿನಗಳು. ಫಸ್ಟ್ ಇಯರ್ಸ್ ಅಂದರೆ ನನ್ನ ಬಾಲ್ಯದ ದಿನಗಳು, ಅದರಲ್ಲಿ ಕಳೀತೀನಿ ನಾನು. ಯಾವುದರಲ್ಲಿ? ಪುಸ್ತಕ ಓದೋದ್ರಲ್ಲಿ, ಕೆಲಸ ಮಾಡೋದ್ರಲ್ಲಿ, ಅಥವಾ ಯಾವುದಾದ್ರೂ ಆರೋಗ್ಯಕರವಾದಂಥ ಆಟಗಳನ್ನು ಆಡೋದ್ರಲ್ಲಿ ನನ್ನ ಮೊದಲುಗಳನ್ನು ಕಳೀತೀನಿ. ಯಾಕೆ? ದಟ್ ಐ ಮೇ ಗಿವ್ ಫಾರ್ ಎವ್ರಿ ಡೇ ಸಮ್ ಗುಡ್ ಅಕೌಂಟ್ ಅಟ್ ಲಾಸ್ಟ್. ಇಲ್ಲಿ ಕವಿ ಹೇಳ್ತಾರೆ, ನಾನು ಮೊದಲು ವರ್ಷಗಳಲ್ಲಿ ನನ್ನನ್ನು ನಾನು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ತೊಡಗಿಸ್ಕೊಂಡ್ರೆ ಆಮೇಲೆ ಏನಾಗುತ್ತೆ? ಅದೇ ಅಭ್ಯಾಸ ಆಗುತ್ತೆ ಅಲ್ವಾ. ಹಾಗಾಗ್ತಾ ಆಗ್ತಾ ಏನಾಗುತ್ತೆ? ಕವಿ ಹೇಳ್ತಾರೆ, ಕೊನೆಗೆ ಕೊನೇ ದಿನ ಸಮ್ ಗುಡ್ ಅಕೌಂಟ್ ಅಟ್ ಲಾಸ್ಟ್. ಯಾರು ಕೇಳ್ತಾರಲ್ಲಪ್ಪ, ದೇವ್ರಿರ್ಬೋದು, ಇನ್ಯಾರು, ಏನು ಮಾಡಿದ್ಯಪ್ಪ ನಿನ್ನ ಜೀವನದಲ್ಲಿ, ಏನೇನು ಕೆಲಸ ಮಾಡಿದೆ ನೀನು ಅಂತ ಕೇಳಿದಾಗ, ನಾನು ಇಂಥ ಒಳ್ಳೆ ಕೆಲಸ ಮಾಡಿದೆ ನಾನು ಅಂತ ಹೇಳ್ಕೋಬೋದು. ಪ್ರತಿ ದಿನದ ನನ್ನ ಕೆಲಸ, ಅದರ ವಿವರಗಳನ್ನು ನಾನು ಕೊಡ್ಬೋದು. ಕೊನೆಗೆ ಹಾಗೆ ಅನುಕೂಲ ಆಗೋವಂತೆ ನಾನು ಮೊದಲು ದಿನಗಳಿಂದನೇ ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ವ್ಯಸ್ತವಾಗಿರ್ತೀನಿ, ಉಪಯೋಗಿ ಕಾಲನ ಕಳೀತೀನಿ. ಮಕ್ಕಳೇ, ಇಲ್ಲಿ ಈ ಪದ್ಯದಲ್ಲಿ ನಾವು ಮುಖ್ಯವಾಗಿ ಏನು ಕಲ್ತ್ಕೋಬೇಕು, ಇದರಿಂದ ನಮಗೇನು ಅರ್ಥ ಆಗುತ್ತೆ ಹೇಳಿ? ಹೌದು, ಹೇಗೆ ಒಂದು ಜೇನು ನೋಣ ಎಷ್ಟು ಪುಟ್ಟದಲ್ವಾ ಅದು, ಅದು ನೋಡಿ, ಎಷ್ಟು ಗಿಡಗಳ ಹತ್ರ ಹೋಗಿ ಎಷ್ಟು ಹೂಗಳಿಂದ ಎಷ್ಟು ಮಕರಂದ ಸಂಗ್ರಹಿಸಿ ಅಷ್ಟೇ ಅಲ್ಲ, ವಾಪಸ್ ಬಂದು ಅದನ್ನು ಜೇನುತುಪ್ಪ ಮಾಡಿ ಅದನ್ನು ತುಂಬ ಚೆನ್ನಾಗಿ ಉಪ್ಪ ಓರಣದಿಂದ ತನ್ನ ಜಾಗನ ಇಟ್ಕೊಂಡು ಅದರಲ್ಲಿ ಶೇಖರಿಸಿ ಜೇನುತುಪ್ಪನ ಇಟ್ಕೊಳತ್ತೆ ಅಲ್ವಾ. ಎಷ್ಟು ಕಷ್ಟಪಡುತ್ತದು. ಸೈನ್ಸ್ ಓದಿರೋ ಮಕ್ಕಳು ನೀವು, ನಿಮಗೆ ಗೊತ್ತು ಅಲ್ವಾ, ಈ ಹನಿ ಬೀಸು ಪಾಲಿನೇಷನ್ ಕೂಡ ಹೆಲ್ಪ್ ಮಾಡುತ್ತವೆ ಅಲ್ವಾ. ಹೌದು, ಕವಿ ಇಲ್ಲಿ ಹೇಳ್ತಾರೆ, ಆ ಥರ ನಾವು ಯಾವಾಗಲೂ ಕೆಲಸದಲ್ಲಿ ತೊಡಗಿರಬೇಕು. ಯಾವ ಥರ ಕೆಲಸಗಳು? ಯಾರಿಗಾರು ಉಪಯೋಗ ಆಗುವಂಥ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರಬೇಕು. ಯಾವಾಗಲೂ ಈ ಥರ
ಬೀತರ ನಾವು ಕೂಡ ಸಮಾಜಕ್ಕೆ ಉಪಯೋಗಕರವಾಗಿರೋ ಜನಗಳಾಗಬೇಕು ಅಂತ ಕವಿ ಹೇಳ್ತಾರೆ. ಇರಬೇಕಲ್ವಾ, ನಾವೆಲ್ಲರೂ ಇದೇ ಥರ ಇರಬೇಕಲ್ವಾ ಮಕ್ಕಳೇ? The animated lessons are so much fun, so interesting and easy to understand. Isn't it, children? That's it for now. See you. Bye.